ಬಿಟ್ಟು ಓಟನ್ನು ನಾವು ಅವ್ರನ್ನ ಬೇಡೋವಂಥ ಕೆಲಸ ಎಲ್ಲರೂ ಮಾಡಬೇಕು. ಆಮೇಲೆ ಪೋಲಿಂಗ್ ನಡೆಯೋ ದಿವಸ ನಿಂತ್ಕೋಬೇಕಲ್ಲಿ, ಯಾವನು ಇರೋದೇ ಇಲ್ಲ. ನಾನೇನೋ ಬರ್ತಾರೆ ಅಲ್ಲಿ ಅಂತ ಗೊತ್ತಾರೋ ಅವ್ರು ನಿಂತಿರ್ತಾರೆ. ನಾನು ಹಿಂಗೆ ಮುಂದಕ್ಕೆ ಓದ್ತಿದ್ದಂಗೆ ಇವನು ಪತ್ತಿಲ್ದಂಗೆ ಹೊರಟೋಗ್ತಾರಂತ, ತಿರುಗಿ ಎಲ್ಲವರಿಂದ ಹುಡುಕ್ಬೇಕು ಅವ್ರಿಗೆ. ಅದಕ್ಕೋಸ್ಕರ ದಯಮಾಡಿ ಈ ಶೋಕಿಗೆ ಅಥವಾ ಮುಖಸ್ತುತಿ ಮಾಡೋದಕ್ಕೆ ರಾಜಕಾರಣ ಮಾಡೋದು ಬೇಡ. ನಾನು ಎಲೆಕ್ಷನ್ನಿಗೆ ನಿಂತಿದ್ದರೆ ಆಯ್ತಪ್ಪ ಕೇಳಪ್ಪ ಯಜಮಾನ ಹೂನಾರ ಹಾಕಿದ್ದೆ ನೋ ನಾಮಕ ಮಡಿಕೊಂಡಿದ್ದೀನಿ ಮೀಸಲು ಬಿಟ್ಟಿದ್ದೆ ಇರು, ನಾನು ಎಲೆಕ್ಷನ್ನಿಗೆ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಎಮ್ ಎಲ್ ಎ ಆದರೆ ನೀವೆಲ್ಲ ಎಮ್ ಎಲ್ ಎಗಳಿದ್ದಂಗೆ ಗೊತ್ತಾಯ್ತಾ? ನೀವು ಎಮ್ ಎಲ್ ಎಗಳಿಗೆ ರಾಜಣ್ಣ ನಿಂತವನಂತಲ್ಲ, ನಾನೇ ನಿಂತಿದ್ದೀನಿ ಅಂತ ನೀವು ಹೋರಾಟ ಮಾಡಬೇಕು. ನೀವು ಹೋರಾಟ ಮಾಡಿ ನಾನು ಎಮ್ ಎಲ್ ಎ ಆದರೆ ನಾನು ಸುಮ್ಮನೆ ನಾಮಕ ಅವಸ್ಥೆ ಇರ್ತೀನಿ. ನೀವುಗಳೇ ಯಾವ ಆಫೀಸ್ ಇರ್ಬೋದು, ಯಾವ ಅಧಿಕಾರಿ ಇರ್ಬೋದು, ಏನೇ ಆಗಬೇಕಾದ್ರೆ ನೀವೇ ಕೇಳೋ ಅಂಥ ಶಕ್ತಿ ನಿಮಗೆ ಬರ್ತದೆ. ಇಲ್ಲ ನೀವತ್ತು ಏನಪ್ಪ ಕೇಳ್ತೀರಿ, ಯಾವುದೋ ಕರೆಂಟ್ ಬರಲಿಲ್ಲ ಅಂತಿದ್ದಂಗೆ ಸುಮ್ಮನಿದ್ದೀರ. ಎಲ್ಲ ನಾನು ಅವತ್ತು ಎಮ್ಮ ಸತ್ತೋಗಿದ್ದು ಬಂದಾಗ ನಾನು ಬೈದಿದ್ದಕ್ಕೆ ಬಂತು. ಹೌದಾ? ನಾನು ಇಲ್ಲಿ ನಾನು ಎಮ್ ಎಲ್ ಎ ಇದ್ದರೆ ನೀವೇ ಹೇಳಿ ಮಾಡಿಸ್ಕೊತಿದ್ರಿ. ಅದಕ್ಕೆ ನೀವು ನಾನು ಎಮ್ ಎಲ್ ಎ ಅಲ್ಲ ಆಗೋದು, ನೀವುಗಳು ಎಮ್ ಎಲ್ ಎ ಆಗೋದು. ನೀವು ಎಮ್ ಎಲ್ ಎಗಳು ಆಗೋದಾದರೆ ನೀವು ಎಲೆಕ್ಷನ್ ನಿಂತಿದ್ದೀನಿ ನಾನೇನೆ ಅಂತಕ್ಕಂಥ ರೀತಿಯಲ್ಲಿ ಮನಸ್ಸಲ್ಲಿ ಭಾವನೆ ಇಟ್ಕೊಂಡು ನೀವು ಹೋರಾಟ ಮಾಡಬೇಕು. ಆವಾಗ ನಮಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಬಿಟ್ಟು ಬರೋದು ಏನು ಸಮಯ ನಾನು ಇಷ್ಟು ಹಾಕಲ್ಲ ಕಣ್ಣ ಅಂದರೆ ಆಯ್ತು ಹೋಗಲ್ಲ ಅಂದ್ಬಿಡೋದು. ಯಾಕಲ್ಲ ಹಾಕಲ್ಲ ಬಾರೋ ಇಲ್ಲಿ ಏನಾಗಬೇಕೋ ನಿನಗೆ ಅಂತ ಹೇಳೋವಂಥದ್ದನ್ನು ಮಾಡಬೇಕಲ್ಲ ನೀವು. ಯಾರು ಆ ಮನಸ್ಥಿತಿ ಮೊನ್ನೆ ಚುನಾವಣೆಯಲ್ಲಿ ಕಾಣಲಿಲ್ಲ, ಇಂದಿನ ಚುನಾವಣೆಯಲ್ಲಿ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಿದೆ. ಮೊನ್ನೆ ಚುನಾವಣೆಯಲ್ಲಿ ಅದು ನಮಗೆ ಕಾಣಲಿಲ್ಲ. ಅದಕ್ಕೋಸ್ಕರ ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಬರ್ತೀನಿ, ನಾನು ಪ್ರತಿ ಗ್ರಾಮ ಪಂಚಾಯತಿಗೂ ಬರ್ತೀನಿ, ಪ್ರತಿ ಬೂತ್ಗೂ ಬರ್ತೀನಿ, ಪ್ರತಿ ಮನೆ ಬಾಗಿಲಿಗೂ ಬರ್ತೀನಿ, ಬಂದು ಓಟನ್ನ ಕೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನನಗಿದು ಕಡೆ ಎಲೆಕ್ಷನ್, ಇನ್ನೊಂದು ತಿರುಗಿ ಎಲೆಕ್ಷನ್ ನಿಲ್ಲಕೋ ನೀವು ನಿಂತ್ಕೊಂಡು ನಿಲ್ಲೋದಿಲ್ಲ. ಯಾಕೆಂದ್ರೆ ನನಗೆ ಕಾಲ 72 ವರ್ಷ, ಇನ್ನು 5 ವರ್ಷ ಆದರೆ 77 ಅಷ್ಟು ಕಾಲ ಕೈ ಕಾಲು ಎಲ್ಲ ಅಲ್ಲಾಡ್ಸಿರ್ತವೆ, ನಡೆಯೋಕ್ಕೂ ಆಗಲ್ಲ. ಅದರಿಂದ ನನಗಿದು ಕಡೇ ಚುನಾವಣೆ ನಮ್ಮ ಜೀವಮಾನದಲ್ಲಿ, ಗೊತ್ತಾಯ್ತಾ? ಸರ್ಕಾರ ಬಂದರೆ ಮಂತ್ರಿ 100 ರೂಪಾಯಿ ಹಾಕ್ತೀನಿ. ಯಾರು ಆಗೋದಿಲ್ಲ ಮೊದಲು ಬೆಳಗ್ಗೆ ಲಕ್ಷ್ಮೀನಾರಾಯಣ ಹಿಂಗೆ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲಿ ಐತಿ 4 ರೂಪಾಯಿ ಮೇಲೆ ಹೋಗೋದು. ಅಲ್ಲಪ್ಪ ಬಿಡು, ಅದಕ್ಕೆ ಸೋತಿದ್ದವ್ರದು. ಏನೇ ಇರಲಿ ದಯಮಾಡಿ ದಯಮಾಡಿ ನನಗಿದು ಕಡೆ ಚುನಾವಣೆ ಇದೆ. ನಾನು ಯಾವತ್ತೂ ನನ್ನ ಅಧಿಕಾರಾವಧಿನಲ್ಲಿ ನಾನು ರಾಜಕೀಯಕ್ಕೆ ಬಂದಾಗಿಂದ ನಾನು ಯಾವತ್ತೂ ಜಾತಿ ಮಾಡಿದವನಲ್ಲ. ಮತ್ತು ಪಕ್ಷ ನೋಡಿ